ಅವಶ್ಯಕತೆ ಇಲ್ಲದೆ ಹೋದರೂ ಎಷ್ಟು ಮಾತಾಡ್ತೀರಾ ಈಗ ಯಾಕೇನು ಮಾತಾಡ್ತಾ ಸುಮ್ಮನೆ ನಿಂತಿದ್ದೀರಾ ನನ್ನ ಮಗಳು ಅಳಿಯನ ಫೋಟೋ ಅಲ್ಲಿ ಯಾಕೆ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡದೆ ಇಬ್ರು ಏನೇನೋ ಮಾತಾಡ್ತಿದಿರಲ್ಲ ಉತ್ತರ ಕೊಡಿ ಹಾಗಲ್ಲ ಯಜಮಾನ್ರೆ ರಂಗಣ್ಣ ನೀ ಸ್ವಲ್ಪ ಸುಮ್ಮನೆ ಇರು ರೀ ಕಾಫಿ ಆರೋಗ್ತಾ ಇದೆ ಕುಡಿರಿ ನಾನು ಕಾಫಿ ಕೇಳಿದ್ನ ಅಥವಾ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೇಳಿದ್ನ ರೀ ಕೊಡೋ ಉತ್ತರ ನಿಮಗೆ ಅರ್ಥ ಆಗಲ್ಲ ರೀ ಉತ್ತರ ಕೊಟ್ರೆ ತಾನೇ ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಾಗೋದು ನನ್ನ ಮಗಳು ಅಳಿಯನ ಫೋಟೋ ನೋಡ್ಕೊಂಡು ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ನಾನು ಜೀವನ ಮಾಡ್ತಿದ್ದೆ ಈಗ ಅಲ್ಲಿ ಫೋಟೋ ಇಲ್ಲ ಅಂತಂದ್ರೆ ನನ್ನ ಮಗಳಿಗೆ ಏನಾದರೂ ತೊಂದರೆ ಆಗಿದ್ಯಾ ಉತ್ತರ ಕೊಡು ಸುಗುಣ ರೀ ಏನು ಮಾತಾಡೋದು ಹೇಗೆ ಮಾತಾಡೋದು ನೀವು ಊರಲ್ಲಿ ಇಲ್ಲದೆ ಇರಬೇಕಾದ್ರೆ ಏನೇನಾಯ್ತು ಗೊತ್ತಾ ನಿಮಗೆ ಏನಾಯ್ತು ಏನಾಗಬಾರದು ಅದೇ ಆಯ್ತು ರೀ ಕಾಣ್ತಾ ಇದ್ವಿ ಆದ್ರೆ ಅದನ್ನ ತಡೆಯಕ್ಕೋಸ್ಕರ ಎಷ್ಟು ಕೆಟ್ಟ ಮನಸುಗಳು ಕಷ್ಟಪಡ್ತಾ ಇದ್ದಾವೆ ಸುಗುಣ ನಿನ್ನ ಮಾತಿನ ಅರ್ಥ ಏನು ಏನಾಗಿದೆ ನಮ್ಮ ಮಗಳಿಗೆ ಮಗಳಿಗೆ ಏನು ಆಗಿಲ್ಲ ರೀ ಆಗಿರೋದು ನಮ್ಮ ಅಳಿಯಂದ್ರಿಗೆ ಗಂಡ ಹೆಂಡತಿ ಅಂದ್ರೆ ದೃಷ್ಟಿ ಬೀಳೋ ಹಾಗೆ ಇರಬೇಕು ಎಲ್ಲಿ ಆ ಫೋಟೋ ಇಲ್ಲಿದೆ ಕೊಡು गुडसल सवास साकु अरमने बेग सिग्ली योचने स्नेहिते बेग अरमने संतोषन अनुभवस्ताळे ओकेना ನನ್ನ ಮಗಳನ್ನ ನನ್ನ ಅಳಿಯಂದ್ರು ಮಹಾರಾಣಿ ತರ ನೋಡ್ಕೋತಾರೆ फोन ऐने समस्या कितको बेको अंद्रे ನನ್ ಏನ್ ಮಾಡಬೇಕು ಮಂಗಳ ಇದನ್ನ ಹಿಡ್ಕೋತ್ಯಾ ಇದನ್ನ ಹಿಡ್ಕೊಂಡು ನಡೆದ್ರೆ ನನಗೆ ನಡೆಯೋಕೆ ಬ್ಯಾಲೆನ್ಸೇ ಸಿಗಲ್ಲ
ಬಾ ಮಂಗ್ಲ ಬಾ. ಆದ್ರೆ ನೀನೇನೋ ಯೋಚನೆ ಮಾಡ್ಬೇಡ, ನಾನು ಮಂಗಳಾನ ಕತ್ತೆ ತರ ಎಲ್ಲ ನೋಡ್ಕೊಳಲ್ಲ, ಮನುಷ್ಯರ ತರ ನೋಡ್ಕೋತೀನಿ. ಅವಳ ಕೈಲಿ ತಕ್ಕನಾಗಿರೋ ಬೆಲೆನ ಕೊಡ್ಸೇ ಕೊಡಿಸ್ತೀನಿ. ಓ ಸ್ನೇಹಮ್ಮ, ಇವಳೇನ ಮಂಗಳ? ಹೂ, ಇವಳೇ ಮಂಗಳ ಗೌರಿ. ನಾಮ್ ನೀಟಾಗಿದ್ರೆ ಕೆಲಸ ಚೆನ್ನಾಗಾಗುತ್ತೆ ಅಲ್ವಾ ಮಂಗ್ಲ? ಅಮ್ಮ, ಒಂದ್ಸಲ ಇವಳಿಗೆ ಇವಳ ಕೆಲಸ ಏನು ಅಂತ ಅರ್ಥ ಆಗ್ಬಿಟ್ರೆ ಮತ್ತೆ ನಾವು ಹೇಳೋದೇ ಇರಲ್ಲ ಅಲ್ವಾ? ಸೌಂದರ್ಯ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ, ಏನ್ ವಿಷಯ? ಅದು ರಾಜೀವನ್ ಮದ್ವೆ ವಿಚಾರ. ಅಂಥದ್ರಲ್ಲಿ ಒಂದ್ ತಿಂಗಳಲ್ಲೇ ಮದ್ವೆ ಆಗ್ಬೇಕು ಅಂದ್ರೆ ಅದಾಗೋ ಕೆಲ್ಸನ? ಅಯ್ಯೋ ಅತ್ತೆ, ದುಡ್ಡಿದ್ರೆ ಛತ್ರಕ್ಕೆ ಏನತ್ತೆ ಸಮಸ್ಯೆ ಆಗತ್ತೆ? ಇಷ್ಟಕ್ಕೂ ಛತ್ರದಲ್ಲೇ ಮದ್ವೆ ಮಾಡ್ಬೇಕು ಅಂತ ಏನಿದೆ? ಲಗ್ನ ಪತ್ರಕ್ಕೆ ಹಂಚೋದ್ರಿಂದ ಹಿಡಿದು ತಾಳಿ ಕಟ್ಟೆವರೆಗೂ ಮದ್ವೆ ಅನ್ನೋದು ಆತಂಕ. ಅದನ್ನ ಅವಸರದಲ್ಲಿ ಮಾಡಕ್ಕಾಗಲ್ಲ, ಸಾವಕಾಶವಾಗಿ ಮಾಡ್ಬೇಕು. ನಿನ್ಗೇನೇನೋ ತೋಚಿದ್ದನ್ನ ಮಾತಾಡಿ ನಮ್ ತಲೆ ಕೆಡಿಸ್ಬೇಡ. ಎಲ್ಲಿಗೆ ಬಿಟ್ಟೆ ನಾನು? ಹಾ, ಬಟ್ಟೆ ಒಗೆಯೋದು. ಬಟ್ಟೆ ಒಗೆದು ಒಣಗಾಕೋ ಹೊತ್ತಿಗೆ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಆಮೇಲೆ ರಾತ್ರಿ ಅಡುಗೆ. ರಾತ್ರಿ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸಿ ಪಾತ್ರೆ ತೊಳೆದಿರೋ ಹೊತ್ತಿಗೆ ದಿನದ ಕೆಲಸ ಮುಗೀತು. ಆಮೇಲೆ ನಿನಗೆ ಕಂಪ್ಲೀಟ್ ರೆಸ್ಟು. ಮಾರನೇ ದಿನ ಎದ್ದು A to Z ಎಲ್ಲ ರಿಪೀಟು. ಅಷ್ಟೇ ಮಂಗ್ಳ. ಅಯ್ಯೋ, ಕೆಲಸ ಜಾಸ್ತಿ ಆಯ್ತು ಏನೋ. ಅಪ್ಪ, ನಿನ್ಗೊಂದು ವಿಷಯ ಗೊತ್ತಾ? ಅವಳ ಗಂಡ ಬದುಕಿಲ್ಲ, ಸತ್ತು ಹೋಗಿದ್ದಾನೆ. ದಯವಿಟ್ಟು ಹಾಗೆ ಹೇಳ್ಬೇಡಿ. ಹ್ಮ್, ಇದೇ ಇವಳ ಪ್ರಾಬ್ಲಮ್. ತೀರ್ಕೊಂಡಿರೋ ಗಂಡ ಬದುಕಿದ್ದಾನೆ ಅನ್ಕೊಂಡು ಅವಳು ಬಾಳ್ವೆ ನಡೆಸ್ತಿದ್ದಾಳೆ.